ಶೈಲವನು ಶೇಷ ಶಯನ ಬೆರಳಲಿ ಆಂತನ ಬಲವಂತನ ಸೋಳ ಸಾಸಿರ ಬಾಲೆಯರ ಕರ ಹಿಡಿದನ ಸುಧೆ ಗುಡಿದನ ಶೈಲವನು ಶೇಷ ಶಯನ ಬೆರಳಲಿ ಆಂತನ ಬಲವಂತನ ಸೋಳ ಸಾಸಿರ ಬಾಲೆಯರ ಕರ ಹಿಡಿದನ ಸುಧೆ ಗುಡಿದನ ಬಾಲಭಾಮೆಯರೊಡನೆ ಜಲ ಕ್ರೀಡೆ ಗಿಳಿದನ ಅಲ್ಲಿ ನಲಿದನ ಲೀಲೆಯಲಿ ಲಲನೆಯರಿಗೀಷ್ಟವ ಕೊಟ್ಟನ ಸಂತುಷ್ಟನ ಬಾಲಭಾಮೆಯರೊಡನೆ ಜಲ ಕ್ರೀಡೆ ಗಿಳಿದನ ಅಲ್ಲಿ ನಲಿದನ ಲೀಲೆಯಲಿ ಲಲನೆಯರಿಗೀಷ್ಟವ ಕೊಟ್ಟನ ಸಂತುಷ್ಟನ ನೆನೆವೆ ನನುದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿ ಜನ ಪ್ರಿಯ ಮುದ್ದು ಉಡುಪಿನ ರಂಗನಾದಯ ಪಾಂಗನ ನೆನೆವೆ ನನುದಿನ ನೀಲ ನೀರದ ವರ್ಣನ ಗುಣರನ್ನನ. ಹಿಂದಿನ ಚರಣದಲ್ಲಿ ಕೃಷ್ಣ ಹೇಗೆ ಗೋಕುಲದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಸಮಾಜಕ್ಕೆ ಹೇಗೆ ಒಳಿತನ್ನು ಮಾಡ್ತಾ ಇದ್ದ ಅನ್ನೋದನ್ನ ನೋಡಿದ್ವಿ. ಈ ಚರಣದಲ್ಲಿ ವಾದಿರಾಜರು ಕೃಷ್ಣನ ಚಮತ್ಕಾರವನ್ನ ಹೇಳ್ತಾ ಇದ್ದಾರೆ. ಕೃಷ್ಣ 8 ವರ್ಷದ ಬಾಲಕನಾಗಿದ್ದಾಗ ಚಮತ್ಕಾರ ಅನ್ನೋ ಹಾಗೆ ಗೋವರ್ಧನ ಬೆಟ್ಟವನ್ನ ತನ್ನ ಕಿರುಬೆರಳಲ್ಲಿ ಎತ್ತಿದ. ಈ ಗೋವರ್ಧನ ಪ್ರಕರಣವನ್ನ ನಾವು ಪವಾಡದ ಹಂತಕ್ಕಷ್ಟೇ ನಿಲ್ಲಿಸಿ ನೋಡ್ತೀವಿ. ಆದ್ರೆ ಇದರ ಹಿಂದೇನು ಕೃಷ್ಣ ಒಂದು ಸಂದೇಶವನ್ನ ಅಡಗಿಸಿದ್ದಾನೆ. ಯಾವ ಇಂದ್ರ ತನ್ನನ್ನು ಪೂಜೆ ಮಾಡದೇ ಇದ್ರೆ ಮಳೆ ಇಲ್ಲವಾಗಿ ಪ್ರಕೃತಿಯೇ ನಿಂತು ಹೋಗುತ್ತೆ ಅಂತ ಅನ್ಕೊಂಡಿದ್ನೋ ಅವನಿಗೊಂದು ಸಂದೇಶ ಕೊಡ್ತಾನೆ ಈ ಘಟನೆ ಮೂಲಕ. ನೀನಲ್ಲಯ್ಯ ಅಂತಿಮ, ಪ್ರಕೃತಿಯೇ ನಿನಗಿಂತ ದೊಡ್ಡದು ಅಂತ ತೋರಿಸ್ದ. ಇನ್ನು ಗೋವನ್ನು ತಾಯಿಯಂತೆ ಪೂಜಿಸಿದವನು ಅಂದ್ರೆ ಕೃಷ್ಣ. ಆ ತಾಯಿಯನ್ನ ಪೂಜಿಸಿದ್ರೆ ಆ ಇಂದ್ರ ಕೂಡ ಸೋಲ್ಬೇಕು ಅಂತ ತೋರಿಸ್ಕೊಟ್ಟ. ಇಂದ್ರ ಕೋಪಗೊಂಡು ನಿರಂತರ 7 ದಿನ ಮುಸಲಧಾರೆ ಮಳೆಯನ್ನೇ ಸುರಿಸಿದ್ರು ಯಾವ ಪ್ರಾಣಿಗೂ ಕಿಂಚಿತ್ತೂ ತೊಂದರೆ ಆಗದಂತೆ ಕೃಷ್ಣ ರಕ್ಷಣೆ ಮಾಡಿದಾಗ ತನ್ನ ಅಚಾತುರ್ಯವನ್ನ ಮನಗಂಡು ತನ್ನ ಇತಿಮಿತಿಯನ್ನ ಮೀರಿದ್ದಕ್ಕೆ ಕ್ಷಮೆ ಕೇಳ್ತಾನೆ. ಭಗವಂತನ ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅವರು ಯಾರೂ ಕೂಡ ಈ ಭಕ್ತನಿಂದ ಸ್ವತಂತ್ರರು ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟ. ಭಕ್ತ ಹೇಗೆ ಕರೀತಾನೋ ಹೇಗೆ ಪೂಜಿಸ್ತಾನೋ ಹಾಗೆ ಹಾಗೆ ಅವರು ಕೂಡ ಪ್ರತಿಕ್ರಿಯಿಸಬೇಕು. ಅವರೆಂದಿಗೂ ಭಕ್ತರ ಅಧೀನ ಅನ್ನೋ ಸಂದೇಶವನ್ನ ಕೊಟ್ಟ ಕೃಷ್ಣ ಈ ಘಟನೆಯಿಂದ. ಇನ್ನು ಕೃಷ್ಣ 16,000 ಜನರನ್ನ ಯಾಕೆ ಮದುವೆ ಆದ ಅಂತ ನೋಡೋಣ. ಏಕಪತ್ನಿ ವ್ರತಸ್ಥನಾಗಿ ರಾಮಾವತಾರದಲ್ಲಿ ಆದರ್ಶ ಮೆರೆದ ರಾಮ ಇಲ್ಲಿ ಯಾಕೆ ಅನೇಕ ಪತ್ನಿ ವ್ರತಸ್ಥನಾದ ಅಂತ ತಿಳ್ಕೋಬೇಕಾದ್ರೆ ನಾವು ಮಹಾಭಾರತವನ್ನ ಓದ್ಬೇಕು. ಜರಾಸಂಧ ಇದಾನಲ್ಲ, ಅವನದೊಂದು ಸ್ಕೀಮ್ ಇತ್ತು. ಇಡೀ ಭಾರತ ಏನಿದೆ ಅದು ತನ್ನ ಹಿಡಿತಕ್ಕೆ ಸಿಗಬೇಕು ಅಂತ, ತಾನೇ ಚಕ್ರವರ್ತಿ ಆಗ್ಬೇಕು ಅಂತ. ಎಲ್ಲಾ ರಾಜರು ಇವನ ಹೇಳಿದಂತೆ ಕೇಳ್ತಾ ಇದ್ರು. ಆದ್ರೆ ಇವನಿಗೆ ಎದುರು ನಿಂತವರು ಮಾತ್ರ ಇಬ್ರು. ಅದ್ಯಾರಪ್ಪ ಅಂದ್ರೆ ಯದುವಂಶದ ರಾಜರು ಮತ್ತು ಕುರುವಂಶದ ಭೀಷ್ಮಾಚಾರ್ಯರು. ಇವರಿಬ್ಬರೇ ಇವನಿಗೆ ವಿರೋಧವಾಗಿ ನಿಂತದ್ದು. ಭೀಷ್ಮರಿಗೆ ಮಾತು ಕೊಟ್ಟಿದ್ದ, ನಾನು ನಿಮ್ಮ ವಿರುದ್ಧ ಯುದ್ಧ ಸಾರಲ್ಲ ಅಂತ. ಹಾಗಾಗಿ ಇನ್ನು ಉಳಿದವರು ಯದುವಂಶದವರು ಮಾತ್ರ. ಅವರ ಸ್ನೇಹವನ್ನು ಸಂಪಾದಿಸ್ಬೇಕು ಅಂತ ತನ್ನ 2 ಮಕ್ಕಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ತನ್ನ ವಿರುದ್ಧ ಯುವ ಪೀಳಿಗೆಯೂ ಸಿಡಿದೇಳಬಾರದು ಅಂತ ಸುಮಾರು 20,000 ರಾಜಕುಮಾರರನ್ನ ಬಂಧಿಸಿಟ್ಟ. ಹಾಗಾಗಿ ಮುಂದೆ ಪಟ್ಟಕ್ಕೆ ಕೂರ್ಬೇಕು ಅಂದ್ರೆ ಮಕ್ಕಳೇ ಇಲ್ಲ. ಆದರೂ ಅವನಿಗಿನ್ನೂ ಸಂದೇಹ ಕಾಡ್ತಾ ಇತ್ತು. ಹುಡುಗರನ್ನೇನೋ ಬಂಧಿಸಿದ್ವಿ, ಹುಡುಗಿಯರನ್ನ ಪಟ್ಟ ಕೂಡಿಸಿದ್ರೆ ಅಂತ ಅನ್ಸಿತು. ಹಾಗಾಗಿ ಹೆಣ್ಣು ಮಕ್ಕಳನ್ನೂ ತಂದು ಸೆರೆಯಲ್ಲಿಡ್ಬೇಕು ಅಂತ ಅನ್ಕೊಂಡ. ಆದ್ರೆ ಅವನಲ್ಲಿದ್ದ ಒಂದು ಸಜ್ಜನಿಕೆ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಲ್ಲ ಅಂತ. ಹಾಗಾಗಿ ಅವನ ಖಾಸಾ ಗೆಳೆಯನಾದ ನರಕಾಸುರ 16,000 ಹೆಣ್ಣು ಮಕ್ಕಳನ್ನ ಬಂಧಿಸಿ ತನ್ನ ಸೆರೆಮನೆಯಲ್ಲಿಟ್ಟ. ಹೀಗೆ
ಪಟ್ಟಕ್ಕೆ ಕೂರಲು ಯುವಕ ಯುವತಿಯರೇ ಇಲ್ಲದಂತಾಗಿ ಇಡೀ ದೇಶದ ಚಕ್ರವರ್ತಿ ತಾನಾಗ್ಬೇಕು ಅಂತ ಆಲೋಚನೆ ಮಾಡಿದ ಜರಾಸಂಧ. ಇವನ ಈ ದುಷ್ಟ ಆಲೋಚನೆಗೆ ನೀರೆರಚಿದವನು ಅಂದ್ರೆ ಕೃಷ್ಣ. ಸತ್ಯಭಾಮೆ ಜೊತೆಗೆ ನರಕಾಸುರ ಇದ್ದಲ್ಲಿಗೇ ಹೋಗಿ ಯುದ್ಧ ಮಾಡಿ ಮೊದಲು ಆ ಹುಡುಗಿಯರನ್ನ ಬಿಡುಗಡೆ ಮಾಡ್ತಾನೆ. ಆದ್ರೆ ಯುವತಿಯರು ಬಿಡುಗಡೆ ಆಗಿದ್ದಕ್ಕೆ ಸಂತೋಷ ಪಡದೆ, ನಮ್ಮನ್ನು ತಂದೆ ತಾಯಿಗಳು ಸ್ವೀಕರಿಸಿದ್ರು ಯಾವ ಹುಡುಗನೂ ನಮ್ಮನ್ನ ಸ್ವೀಕರಿಸೋದಿಲ್ಲ, ಹಾಗಾಗಿ ನಾವು ಹೋಗಲ್ಲ ಅಂದ್ರು. ಬದುಕೇ ಇಲ್ಲದೆ ಕೊರಗುವ ಪರಿಸ್ಥಿತಿ ಆ ಹೆಣ್ಣು ಮಕ್ಕಳದಾಗಿತ್ತು. ಆಗ ಕೃಷ್ಣ, ನಾನು ಮದ್ವೆಯಾಗ್ತೀನಿ, ಕೃಷ್ಣನ ರಾಣಿಯರಾಗಿ ಮರೆಯಿರಿ ಅಂತ ವಿಶ್ವಾಸ ಕೊಟ್ಟ. ಅವರನ್ನೆಲ್ಲ ಉದ್ಧರಿಸುವ ಸಲುವಾಗಿ ಮದುವೆಯಾದ ಕೃಷ್ಣ. ಹೀಗೆ ಲೀಲೆಯಲ್ಲಿ ಲಲನೆಯರಿಗೆ ಏನು ಇಷ್ಟವೋ ಅದನ್ನೇ ಕೊಟ್ಟ ಕೃಷ್ಣ ನಮ್ಮನ್ನು ಸದಾ ಅನುಗ್ರಹಿಸಲಿ ಅಂತ ಬೇಡ್ತಾ ಇದ್ದಾರೆ ವಾದಿರಾಜರು ಈ ಚರಣದಲ್ಲಿ.